ಯಾವ ಸ್ವರೂಪದಲ್ಲಿ ನಮ್ಮಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ ಅನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ಮಾಡ್ತಾ ಇದ್ದಾರೆ. ಜೆ ಡಿ ಎಸ್ ಇದರಿಂದ ಹೊರತಾಗಿರೋ ಪಕ್ಷಗಳು ಮತ್ತು ಜೆ ಡಿ ಎಸ್ ಅತ್ಯಂತ ಪ್ರಭಾವಿಯಾಗಿ ಕುಟುಂಬ ರಾಜಕಾರಣವನ್ನು ಪೋಷಿಸ್ತಾ ಇದೆ ಅನ್ನುವಂಥದ್ದು ಜೆ ಡಿ ಎಸ್ನ ಮೇಲಿರುವಂಥ ಅಪವಾದ. ಆದರೆ ದೇವೇಗೌಡರ ರಾಜಕೀಯ ಇತಿಹಾಸವನ್ನು ನೋಡಿದರೆ ದೇವೇಗೌಡರು ಮೊದಲ ಎಲೆಕ್ಷನ್ನ ಗೆದ್ದಿರುವಂಥದ್ದು ಒಬ್ಬ ಪಕ್ಷೇತರ ಅಭ್ಯರ್ಥಿಯಾಗಿ ಅವತ್ತು ಅವರು ಚುನಾಯಿತರಾಗ್ತಾರೆ ಹೊಳೆ ನರಸೀಪುರದಿಂದ. ಅವತ್ತು ನಿಂದ ಕಾಂಗ್ರೆಸ್ನ ವಿರುದ್ಧದ ರಾಜಕಾರಣವನ್ನು ಮಾಡ್ಕೊಂಡು ಬಂದರು, ಕಾಂಗ್ರೆಸ್ ಜೊತೆ ಸೇರಿ ರಾಜಕಾರಣ ಮಾಡಿದರು. ಆದರೆ ಕುಟುಂಬ ರಾಜಕಾರಣವನ್ನು ಮಾತ್ರ ಬಹಳ ಯಶಸ್ವಿಯಾಗಿ ಮುಂದುವರಿಸ್ತಾ ಇದ್ದಾರೆ. ದೇವೇಗೌಡರು ಕೂಡ, ದೇವೇಗೌಡರ ಕುಟುಂಬ, ಮೊಮ್ಮಕ್ಕಳವರೆಗೂ ಕೂಡ ವಿಸ್ತರಣೆ ಆಗಿರುವಂಥದ್ದು ವಿಶೇಷ. ಸೊಸೆಯೂ ಕೂಡ ಅಲ್ಲಿ ಶಾಸಕಿಯಾದರು, ಮೊಮ್ಮಗ ಎಂ ಪಿ, ಈಗ ಮತ್ತೊಬ್ಬ ಮೊಮ್ಮಗನನ್ನು ನಿಲ್ಲಿಸಬೇಕು, ಮಗನನ್ನು ಮತ್ತೆ ಎಲೆಕ್ಷನ್ ನಿಲ್ಲಿಸಬೇಕು ಅನ್ನುವಂಥದ್ದು ಒಂದು ಚರ್ಚೆಯಲ್ಲಿದೆ. ಅಳಿಯನನ್ನು ಮತ್ತೊಂದು ಪಕ್ಷದಿಂದ ಚುನಾವಣೆ ನಿಲ್ಲಿಸಿರುವಂಥದ್ದು ಕೂಡ ನಮ್ಮ ಮುಂದೆ ಇರುವಂಥದ್ದು. ಅಶ್ವಿನ್ ಅವರು, ಹೌದು, ಏನಕ್ಕೆ ಅಂದರೆ ಪಕ್ಷಗಳಲ್ಲಿ ಕಾರ್ಯಕರ್ತರು ಇಲ್ವಾ ಅಂತ, ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಇಲ್ವಾ? ಇವತ್ತು ಬಹಳ ರಾಜಾರೋಷವಾಗಿ ನಿಮ್ಮ ಪಕ್ಷದ ನಾಯಕರುಗಳೆಲ್ಲ ಹೇಳ್ತಾರೆ ಮಂಡ್ಯದಿಂದ ಕುಮಾರಣ್ಣನ ನಿಲ್ಲಬೇಕು. ಯಾಕೆ ಕುಮಾರಣ್ಣ ಇಲ್ಲದಿರೋಕ್ಕೆ ಮುಂಚಿತವಾಗಿ ಮಂಡ್ಯದಲ್ಲಿ ಹಾಗಾದರೆ ಎಂ ಪಿಗಳಾಗಲಿಲ್ವಾ ಜೆ ಡಿ ಎಸ್ನವರು? ಸರ್, ಇವಾಗ ಕುಟುಂಬ ರಾಜಕಾರಣ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಯಾವುದೇ ಒಂದು ತಂದೆ ತಾಯಿಯವರು ತಮ್ಮ ಮಕ್ಕಳ ಭವಿಷ್ಯ, ಜಗತ್ತಲ್ಲಿ ನಾನು ಹೇಳ್ತಾರೆ ಎಂಥ ಕಡುಬಡವಾದ್ರೂ ಉತ್ತಮವಾದಂಥ ಭವಿಷ್ಯ ಮಾಡಿಕೊಡ್ಬೇಕು ಅಂತ ಮಕ್ಕಳಿಗಿದ್ದೇ ಇರುತ್ತೆ, ಅದು ಯಾರೇ ಇರಲಿ. ಇವಾಗ ಐಡಿಯಾಲಜಿ ಬಗ್ಗೆ ಮಾತಾಡ್ತಾರೆ, ಸಿದ್ಧಾಂತಗಳನ್ನ ಇಟ್ಕೊಂಡಿರ್ತಾರೆ. ಸರ್, ನಾನು ಹೇಳೋದು ಜನತಾ ಪರಿವಾರದಿಂದ ಮಾನ್ಯ ಪೂಜ್ಯ ದೇವೇಗೌಡರ ಜೊತೆ ಬಂದಂಥವರು, ಕುಮಾರಣ್ಣನವರೆಗೂ ಬಂದಂಥವರು ಡಜನ್ 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 ಲೀಡರ್ಗಳು ಬೇರೆ ಪಕ್ಷಗಳಿಗೆ ಹೋಗಿದ್ದಾರೆ. ಉದಾಹರಣೆಗೆ ಕಾಂಗ್ರೆಸ್ಸಲ್ಲೂ ಇದ್ದಾರೆ. ನಾನು ಹೇಳ್ತಿರೋದು ಕುಟುಂಬ ರಾಜಕಾರಣ ಮಾಡ್ತಿದ್ದಂಥ ಜೆ ಡಿ ಎಸ್ ಪಕ್ಷ, ಜೆ ಡಿ ಎಸ್ ಪಕ್ಷ ಅಂತ ಹಬ್ಬರಿಸಿ ಬೊಬ್ಬರದಂಥ ಕಾಂಗ್ರೆಸ್ನ ಕೆಲವು ಧುರೀಣರು, ಕೆಲವು ಅಲ್ಲಿಂದ ನಮ್ಮಲ್ಲೇ ಇದ್ದಂಥವರು, ಕಾಂಗ್ರೆಸ್ಸಲ್ಲಿ ಇದ್ದಂಥ ಈಗ ಮಹಾನ್ ನಾಯಕರುಗಳು ಸಚಿವರುಗಳಿಗೆ ಬುಲಾವ್ ಕೊಟ್ಟಂಥದ್ದು, ಸಚಿವರುಗಳಿಗೆ ನಿಲ್ಲಿಸ್ಬೇಕು ಅಂತ ಇದ್ದದ್ದು, ಅವ್ರ ಕೆಲ ನಿಲ್ಲಲ್ಲ ನನಗೆ ಗೊತ್ತು ಸೋಲ್ತೀವಿ ಅಂತ ಗೊತ್ತಿದ್ದು, ಅವರ ಮಕ್ಕಳನ್ನು ತರುವಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆಯಲ್ಲ. ಅಂದರೆ 135 ಸೀಟ್ನ ಗೆದ್ದಂಥ ಒಂದು ಬೃಹತ್ ಒಂದು ಸಂಖ್ಯೆ ಇಟ್ಕೊಂಡಂಥ ಕಾಂಗ್ರೆಸ್ಗೆ ಒಂದು ಅಭ್ಯರ್ಥಿಗಳ ಕೊರತೆ, ಅಭ್ಯರ್ಥಿಗಳಿಗೆ ಅನಿವಾರ್ಯತೆ ಬಂದಿದೆಯಲ್ಲ ಅವರ ಮಕ್ಕಳುಗಳನ್ನೇ ಅನ್ನೋ ಪರಿಸ್ಥಿತಿ ಇವತ್ತೆಲ್ಲೋಯ್ತು. ಪರಿವಾರ ದೇವೇಗೌಡರು ಕುಟುಂಬ ರಾಜಕಾರಣ, ದೇವೇಗೌಡರು ಅವರು ಕುಟುಂಬ ರಾಜಕಾರಣ ಮಾಡ್ತಿದ್ರು, ಕುಮಾರಣ್ಣವರು ಕುಟುಂಬ ರಾಜ. ಆದರೆ ಒಬ್ಬ ತಳಮಟ್ಟದ ಕಾರ್ಯಕರ್ತನೂ ಅವರು ಶಾಸಕರನ್ನಾಗಿ ಮಾಡಿದರು, ತಳಮಟ್ಟದ ಕಾರ್ಯಕರ್ತನೂ ಸಚಿವರನ್ನಾಗಿ ಮಾಡಿದರು. ಅದು ನಮ್ಮ ಪಕ್ಷದ ಒಂದು ಬ್ಯೂಟಿ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಪ್ರಾದೇಶಿಕ ಪಕ್ಷಗಳು ಇರಬೇಕು ಸರ್. ನಾನು ದಕ್ಷಿಣ ಭಾರತದಲ್ಲೇ ತಮಿಳ್ನಾಡಲ್ಲಿ ಇದೆ, ತೆಲಂಗಾಣದಲ್ಲಿ ಅಲ್ಲೆಲ್ಲ ಹೇಗೆ ಪ್ರಾದೇಶಿಕ ಪಕ್ಷಗಳು ಗಟ್ಟಿಯಾಗಿ ನಿಂತಿದೆ ಅಂತ. ಇಲ್ಲೊಂದು ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿದೆ, ಅದ್ರ ಜೊತೆ ಅತಿ ಹೆಚ್ಚು ಕಾರ್ಯಕರ್ತರನ್ನು ಲೀಡ್ರನ್ನಾಗಿ ಮಾಡಿ ಸಿದ್ಧಾಂತದ ಆಧಾರದ ಮೇಲೆ, ದೂರದೃಷ್ಟಿಗಳ ಆಧಾರದ ಮೇಲೆ. ಸಿದ್ಧಾಂತ ಏನಿದೆ? ನಾನು ಅದೇ ಹೇಳ್ತಿದ್ದೀನಿ, ಮಕ್ಕಳಿಗೆ ಅಧಿಕಾರ ಕೊಡಿಸೋದೇ ಸಿದ್ಧಾಂತ ಸರ್. ಎಕ್ಸಾಕ್ಟ್ಲಿ ಸರ್, ಸಿದ್ಧಾಂತ. ಹೌದು, ಸಿದ್ಧಾಂತ ಸತ್ತೋಗಿ, ಸಿದ್ಧಾಂತ ಯಾರಿಗೆ ಬೇರೆ ಟಿಕೆಟ್ ಕೊಟ್ಟಿದ್ದೀರಿ? ಈಗ ನಾನು ಹೇಳ್ತಿರೋ ಸರ್, ಡಜನ್ ಗಟ್ಟಲೆ ಲೀಡರ್ಗಳು ಜನತಾ ಪರಿವಾರದಲ್ಲಿದ್ದಾರೆ ಕಳೆದ 30 ವರ್ಷ. ಅದು ಕಳೆದ 34 ನಂತರ ಮಾತ್ರ. ಈಗ ಸರ್, 2004 ನಂತರನು ನಾನು ನೋಡಿದಾಗೆ ಕೆಲವು ಕಾರ್ಯಕರ್ತರು ಕಷ್ಟದಲ್ಲಿದ್ದಂಥವ್ರು, ಮೊಪೆಡಲ್ಲಿ ಓಡಾಡ್ತಿದ್ದಂಥವ್ರು ಸಚಿವರನ್ನಾಗಿ ಮಾಡಿದ್ದಾರೆ ಅಂತ ಉದಾಹರಣೆಗಳಿದೆ, ತುಂಬ ಉದಾಹರಣೆಗಳಿದೆ. ಅದು ಜನತಾ ಪರಿವಾರದಲ್ಲಿ ಮಾತ್ರ ಸಾಧ್ಯ ಹೊರತು ಜಾತ್ಯತೀತ ಶಕ್ತಿ ಅನ್ನೋದು ಅದಕ್ಕೇ. ಇವತ್ತಿಗೂ ಸರ್, ಪಕ್ಷ ಇವತ್ತು ನೋಡಿ, ಮಾನ್ಯ ಬಂಗಾರಪ್ಪ ಅವರಿರ್ಬೋದು, ಹೆಗಡೆ ಅವರಿರ್ಬೋದು, ತುಂಬ ಧುರೀಣರು, ರಾಜಕೀಯ ಧುರೀಣರು, ಪಕ್ಷಗಳನ್ನ ಒಂದು ಪ್ರಾದೇಶಿಕ ಪಕ್ಷ ಕಟ್ಟಬೇಕಂತ ಕಟ್ಟಿದ್ರು. ಇವತ್ತಿಗೂ ಜಾತ್ಯತೀತ ಜನತಾ ದಳ ಬಿಟ್ಟರೆ ಈ ರಾಜ್ಯದಲ್ಲಿ ಯಾವುದೇ ಫ್ಯಾಮಿಲಿಯಿಂದ ಅಂತ, ಫ್ಯಾಮಿಲಿಯಿಂದ ಅಲ್ಲ, ಕಾರ್ಯಕರ್ತರಿಂದ ಮಾತಾಡ್ತೀನಿ. ಅದು ಕಾರ್ಯಕರ್ತರ ಕಮಿಟ್ಮೆಂಟ್ ನಮ್ಮ ಪಕ್ಷದಲ್ಲಿ ಆ ರೀತಿ ಮಾತಾಡ್ತೀನಿ. ಶಿವಶಂಕರ್ ಅವರೇ, ಇಲ್ಲಿ ಅಪ್ಪ ಒಮ್ಮೆ ಅಧಿಕಾರ ಪಡ್ಕೊಂಡ್ರೆ ಆಯ್ತು, ಆಮೇಲೆ ಮಕ್ಕಳಿಗೆ ದರ್ಬಾರ್ ನಡೆಸೋದಕ್ಕೆ ಬೇಕಾಗಿರುವಂಥ ಟಿಕೆಟ್ಗಳು ಆಗಿಂದಾಗಿ ಕಾಲದಿಂದ ಕಾಲಕ್ಕೆ ಸಿಗುತ್ತೆ, ಮತ್ತು ರಾಜಕೀಯ ಪಕ್ಷಗಳವರ ಆಯ್ಕೆಗಳಿಂದಾವೆಂದರೆ ಕಾರ್ಯಕರ್ತರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ ನಾವು ಅಂತ. ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಬಂದು ಕೇಳಿದರು ಇವ್ರಿಗೆ ಟಿಕೆಟ್ ಕೊಡಿ, ಇವರ ನಿಮ್ಮ ಮಗನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದರು. ನಮ್ಮ ಮಗ ಕೂಡ, ಅವ್ರ ಮಗ ಕೂಡ ಸಾಮಾನ್ಯ ಕಾರ್ಯಕರ್ತ ಅನ್ನುವಂಥ ಸಮರ್ಥನೆ ಕೊಡ್ತಾರೆ. ಎಲ್ಲಿ ತನಕ ಇದನ್ನು ಹಂಗಾದ್ರೆ ನೋಡಬೇಕು ಜನ ಅಂತ. ಹರಿಪ್ರಸಾದ್, ಇದ್ರ ಬಗ್ಗೆ ನೀವು ಸಾಕಷ್ಟು ಹೇಳಿದ್ದಾರೆ, ಕೆಲವೊಂದು ಉದಾಹರಣೆಗಳನ್ನ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗೋದಿಲ್ಲ. ಇಲ್ಲಿ ಏನಂತಂದ್ರೆ, ಇದು ಈ ಪರಿವಾರವಾದ ಅಥವಾ ಕುಟುಂಬ ರಾಜಕೀಯ ಅನ್ನೋದೇನಿದೆ, ಇದಕ್ಕೆ ಎರಡು ಆಯಾಮಗಳಿದೆ. ಮೊದಲನೇದಾಗಿ, ಯಾವ ಪಕ್ಷನೂ ಇದಕ್ಕೆ ಹೊರತಲ್ಲ. ನೀವು ಹೇಳಿದ್ದೀರಾ ಇದನ್ನ, ಈಗ ಬಿಜೆಪಿ ನೋಡಕ್ ಹೋದ್ರೆ ಇಲ್ಲಿ ಗಂಡ ಹೆಂಡತಿ ಅಂದ್ರೆ ಪತಿ ಎಂ ಪಿ, ಪತ್ನಿ ಎಂ ಎಲ್ ಎ, ಆಮೇಲೆ ಇವಾಗ ಪತಿ ಎಂ ಪಿ ಆಗಿದ್ದವ್ರು ಪತ್ನಿಗೆ ಇವಾಗ ಟಿಕೆಟ್ ಕೊಟ್ಟಿದ್ದಾರೆ, ಅಪ್ಪ ಮಗ, ಅಪ್ಪ ಎಂ ಪಿ, ಮಗ ಎಂ ಎಲ್ ಎ, ಆಮೇಲೆ ಅಪ್ಪ ಇವರು ಏನು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರು, ಒಬ್ಬ ಮಗ ಎಂ ಪಿ, ಒಬ್ಬ ಮಗ ಎಂ ಎಲ್ ಎ, ಇದೆಲ್ಲ ಇದೆ. ಅದನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗೋದ್ ಬೇಡ.
ರಿಪೀಟ್ ಆದ್ರೆ ಇಲ್ಲಿ ಅಂದ್ರೆ ಎಲ್ಲರೂ ಕೂಡ ಒಂದು ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ರೆ ಎಲ್ಲದಕ್ಕಿಂತ ಈ ಈ ಒಂದು ಟ್ರೆಂಡ್ ಗೆ ಸ್ವಲ್ಪ ಹೊರತಾಗಿ ಕಾಣಿಸ್ತಾ ಇದ್ದಂತವ್ರು ಅವರು ಅವ್ರ ಮಗನನ್ನ ನಿಲ್ಲಿಸ್ಬಿಟ್ರು ಇದು ವರುಣಾದಲ್ಲಿ, ಅವರು ಕೂಡ MLA ಆಗಿದ್ರು ಮಗ. ಸೊ ಹಾಗಾಗಿ ಇಲ್ಲಿ ಯಾರು ಹೊರತಲ್ಲ. ಇಲ್ಲಿ ಏನಂತಂದ್ರೆ ಇಲ್ಲಿ ಸ್ನಾನದ ಮನೆ ಹೋದಾಗ ಎಲ್ರು ಬಟ್ಟೆ ಬಿಚ್ಚಿ ಸ್ನಾನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರಲ್ಲ ಆತರ ಅಮಾಮೆ ಸಬ್ ನಂಗ. ಸೊ ಹಾಗಾಗಿ ಇಲ್ಲಿ BJP ಎಸ್ಪೆಷಲಿ ಇದನ್ನ ಈ ಪರಿವಾರವಾದವನ್ನು ಉತ್ತರ ಪ್ರದೇಶ ತಮಿಳ್ನಾಡು ಇಲ್ಲೆಲ್ಲ ಹೋದಾಗ ಅಲ್ಲಿ ಅಟ್ಯಾಕ್ ಮಾಡುವಂತವ್ರು ಕರ್ನಾಟಕದಲ್ಲಿ ಬಂದಾಗ ಇದೇ ಪರಿವಾರವಾದಕ್ಕೆ ಒಂದು ಸಿಂಬಾಲಿಕ್ ಆಗಿರುವಂತಹ ಸಂಕೇತವಾಗಿರುವಂತಹ ಈ JDS ಅನ್ನ ಅಪ್ಕೊಂಡಿದ್ದಾರೆ. JDS ನಲ್ಲಿ ನೀವು ಹೇಳದ ಹಾಗೆ ಇದುವರೆಗೂ 8 ಜನ ಅವರು ಫ್ಯಾಮಿಲಿ ಮೆಂಬರ್ಸ್ ಇವಾಗ 9ನೇವರು ರಾಜಕೀಯದಲ್ಲಿದ್ದು ಅವ್ರಿಗೆ ಅವಕಾಶ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ BJPನವ್ರಿಗೆ ಅಂತ ನೈತಿಕ ಹಕ್ಕು ಇಲ್ಲ. ಯಾಕೆ ಅಂದ್ರೆ BJP ಅವ್ರ ಧೋರಣೆ ಹೇಗಾಗ್ಬಿಡುತ್ತೆ ಅಂದ್ರೆ ನಾನು ಮಾಡಿದ್ರೆ ಶೃಂಗಾರ, ಬೇರೆಯವ್ರು ಮಾಡಿದ್ರೆ ವ್ಯಭಿಚಾರ ಅನ್ನೋ ತರ ಆಗ್ಬಿಡುತ್ತೆ. ಅಂದ್ರೆ ನಾನು ಪರಿವಾರವಾದವನ್ನ ಮಾಡಬಹುದು, ಆದ್ರೆ ಕಾಂಗ್ರೆಸ್ ಆಗ್ಲಿ ಬೇರೆಯವರಾಗ್ಲಿ ಮಾಡಿದ್ರೆ ಅದು ಸರಿ ಇಲ್ಲ ಅನ್ನೋ ತರ ಒಂದು ಧೋರಣೆ ಬಂದಂಗಾಗತ್ತೆ. ಇದನ್ನ BJP ಅವರೇ ಇಲ್ಲಿ ಏನಂತಂದ್ರೆ ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಎರಡನೇದು ಇಲ್ಲಿ ಪರಿವಾರವಾದ ಅಂತ ಬಂದಾಗ ಇದನ್ನ ನಾವು ಸರಿಯಾಗಿ ಪ್ರಾಗ್ಮ್ಯಾಟಿಕ್ ಆಗಿ ಯೋಚನೆ ಮಾಡಬೇಕಾದ ಒಂದು ಅವಶ್ಯಕತೆ ಇದೆ. ಇಲ್ಲಿ ನೋಡಿ ಎಲ್ಲಾ ಈ ನೆಪೋಟಿಸಮ್ ಅನ್ನೋದು ಬರೀ ರಾಜಕೀಯದಲ್ಲಷ್ಟೇ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಬರ್ತಾ ಇದೆ ಇದು. ಅಂದ್ರೆ ಇವಾಗ ಸಿನಿಮಾದಲ್ಲಿ, ಹಿಂದಿ ಸಿನಿಮಾದಲ್ಲಂತೂ ನೆಪೋಟಿಸಮ್ ಅನ್ನೋದು ಒಂದು ದೊಡ್ಡ ಕಾಂಟ್ರವರ್ಸಿ ಆಯ್ತು. ಕ್ರಿಕೆಟ್ ನಲ್ಲಿ ಮತ್ತೆ ಬಿಸ್ನೆಸ್ ನಲ್ಲಿ ಇಲ್ಲೆಲ್ಲ ಈಗ. ಆದ್ರೆ ಒಂದು ಏನಾಗುತ್ತೆ ಅಂತಂದ್ರೆ ಈಗ ತಂದೆ ಆದವನು ತನ್ನ ಮಗ ತನ್ನ ತರನೇ ಇರ್ಬೇಕು, ತನ್ನಗಿಂತ ಹೆಚ್ಚು ಯಶಸ್ವಿ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡೋದು ಕರೆಕ್ಟ್. ಆದ್ರೆ ಇಲ್ಲಿ ಏನಾಗುತ್ತೆ, ತಂದೆಯ ಪ್ರಭಾವದಿಂದ ಮಗ ಒಂದು ಈಸಿ ಎಂಟ್ರಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಾದ್ಮೇಲೆ ಅವನವನ ಸಾಮರ್ಥ್ಯ. ಈಗ ಗವಾಸ್ಕರ್ ಮಗ ರೋಹನ್ ಗವಾಸ್ಕರ್ ಏನಾದ್ರೂ ಗೊತ್ತಿಲ್ಲ ಈಗ, ಅಂದ್ರೆ ನಮಗ್ ಗೊತ್ತಿದೆ ಹೇಗಾಯ್ತು ಅಂತ. ಅದೇ ಅಮಿತಾಬ್ ಬಚ್ಚನ್ ಅವ್ರ ಪ್ರಭಾವದಿಂದ ಅವ್ರ ಮಗನಿಗೆ ಒಂದು ಎಂಟ್ರಿ ಸಿಗ್ಬಹುದು, ಆಮೇಲೆ ಅವ್ರ ಸಾಮರ್ಥ್ಯ. ಅದನ್ನೇ ದೇವೇಗೌಡರು ಈ ತರ ಹೇಳ್ತಾರೆ ನೋಡಿ, ನಮ್ಮ ಪರಿವಾರ ನಮ್ಮ ಸದಸ್ಯರು ಅಂತ, ನಮ್ಮ ಸದಸ್ಯ ಅಂದ್ರೆ ನಮ್ಮ ಪಾರ್ಟಿಯನ್ನು ಉಳಿಸೋಕ್ಕೋಸ್ಕರ ನಮ್ಮ ನಿಮ್ಗೆ ಅವರು ನಮ್ಮ ಇದು ಪಕ್ಷದ ಸದಸ್ಯ ಅಂತ, ನಮ್ಮ ಪಾರ್ಟಿ ಅಂತ ಸಾರಿ ಫ್ಯಾಮಿಲಿ ಸದಸ್ಯ ಅಂತ ನಿಮ್ಗೆ ಅನ್ಸುತ್ತೆ. ಆದ್ರೆ ನನಗೊಬ್ರು ಅವ್ರ ಕಾರ್ಯಕರ್ತ, ನಾನು ತಗೊಂಡ್ಬಂದು ನನ್ನ ಪಾರ್ಟಿಯನ್ನ ನಿಲ್ಸೋದಕ್ಕೆ ಇದು ಉಳಿಸೋದಕ್ಕೋಸ್ಕರ ಅವ್ರಿಗೆ ನಾನು ಟಿಕೆಟ್ ಕೊಟ್ಟಿದ್ದೀನಿ. ಆದ್ರೆ ಅಂತಿಮವಾಗಿ ಮತದಾರ ಮತ ಹಾಕಿ ಅವನ್ನ ಗೆಲ್ಲಿಸೋದು. ಈಗ ಮತದಾರನಿಗೆ ಇದು ನೋಡಿ ನೀವು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರ ಅಂದ್ರೆ ಮತದಾರ ಸೋಲಿಸ್ಬೋದಲ್ಲ. ಸೊ ಮತದಾರನಿಂದ ಆರಿಸಿ ಬಂದ ಮೇಲೆ ಅದು ಲೆಜಿಟಿಮೇಟ್. ಅದಕ್ಕೋಸ್ಕರನೇ ಅವ್ರು ದೇವೇಗೌಡರು ಏನ್ ಹೇಳ್ತಾರೆ, ನಾವು ಹಿಂಬಾಗಿಲನ್ನು ಪ್ರವೇಶ ಮಾಡೋದಿಲ್ಲ, ಚುನಾವಣೆಯನ್ನು ಎದುರಿಸಿ ಬರ್ತೀವಿ. ಸೊ ಹಾಗಾಗಿ ಜನ ಮನ್ನಣೆಯನ್ನ ಕೊಟ್ಟ ಮೇಲೆ ನಿಮ್ದೇನ್ ಅಬ್ಜೆಕ್ಷನ್ ಅಂತ ಕೇಳ್ತಾರೆ. ಆದ್ರೆ ಅದು ಸರಿನೇ, ಯಾಕಂದ್ರೆ ನಾವಿಲ್ಲಿ ಒಂದು ಮತದಾರರ ಆರಿಸಿ ಬಂದ್ರೆ ಶಿವಶಂಕರ್ ಬಹಳ ಮುಖ್ಯವಾಗಿ ಅಂದ್ರೆ ಜನ ಮನ್ನಣೆ ಸಿಗುತ್ತೆ ನಿಜ, ಜನ ಮನ್ನಣೆ ಗೆಲ್ಲುವಂತಹ ಕ್ಷೇತ್ರಗಳಲ್ಲಿ ಯಾಕೆ ಕುಮಾರಸ್ವಾಮಿ ಅವ್ರನ್ನ ಬೆಂಗಳೂರು ಅವತ್ತಿನ ಕನಕಪುರ ಕ್ಷೇತ್ರದ ಬದಲಿಗೆ ಉತ್ತರ ಕರ್ನಾಟಕದ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವರು ಸ್ಪರ್ಧಿಸಿಲ್ಲ ಅನ್ನುವಂತ ಚುನಾವಣೆ ನಿಲ್ಲಿಸಲಿಲ್ಲ ಅನ್ನೋದು ಪ್ರಶ್ನೆ ಮೂಡಿದೆ. ಕನ್ನಡಿಗರ ನೆಚ್ಚಿನ News18 Kannada ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.